ಸ್ನೇಹಿತರೆ ನೋಡ್ರಿ, ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೀ. ಕೆಲಸ ಸಿಕ್ಕಾಪಡಿ ಕೆಲಸ ಇದ್ದೀವಿ, ನನಗೆ ಮಾಡ್ಕೊಳ್ಳೋದು ಪೂರ್ತಿ ಕೆಲಸನ ಆಗುತ್ತೆ. ರಾತ್ರಿವರೆಗೆ ಅಲ್ಲಿ ನೋಡ್ತಿರ್ಬೋದು ಬಾಂಡೆ ಸಮ ಸ್ಟ್ಯಾಂಡ್ ಖಾಲಿ ಖಾಲಿ ಐತಿ. ಯಾಕಂದ್ರೆ ಒಂದು ಬುಟ್ಟಿ ಬಾಂಡೆ ಇಟ್ಟಿವಲ್ರಿ, ಒಂದು ಯೂಸ್ ಮಾಡ್ತಿರೋದು ಯಾವಾಗಲೂ ಇದ್ದದು, ಅವನಿನ್ನೂ ತಿಕ್ಕೊಂಡಿಲ್ಲ. ನಾನು ನಿನ್ನೆ ಎಲ್ಲ ಡಬ್ಬಿ ಪಬ್ಬಿ ತಿಕ್ಕಿದ್ದಕ್ಕೆ ಇದು ಒಂದು ತಂತಿ ಬ್ರಷಲ್ಲಿ ತಿಕ್ಕಿನಲ್ರಿ ಭಾಳಷ್ಟು. ಕೈ ಮೂರು ಬೆರಳು ತುದಿ ಇದು ಅದು ಟೆಡ್ಡಿ ಬೇರ್ ಜಾಜು, ಅದು ಅವು ಕುಂಚಿ ಕೀಳ್ತಾವಲ್ರಿ ಆ ಥರ ಕಿತ್ತುಬಿಟ್ಟವು. ಮೂರು ಬೆರಳು ಬಿಸಿ ಊಟ ಮಾಡಕ್ಕೆ ಬರಲ್ಲ, ಅದು ಖಾರದೇನೋ ಬಡಿಯಕ್ಕೆ ಆಗೋದು ಅಷ್ಟು ನುಯ್ಯಾಕತೈತಿ. ಹಂಗಂದ ಅವನಂಗೆ ಎತ್ತಿಟ್ಟೀನಿ, ಹಾಗಾಗಿ ಬಾಂಡೆ ಹಂಗೆ ಉಳಿದವ್ರಿ ಅವು. ಈಗ ಬಟ್ಟಿನದು ಬಟ್ಟೆ ಹೋಗಿತ್ತೀನಿ, ಸಂಜೆ ಆಗೈತಿ, ಹೋಗಿಬಾರ್ದು ಹಂಗೆ ನೋಡಿದ್ರೆ. ಆದ್ರೆ ಬಿಟ್ಟಿನಿ ಅಂದ್ರೆ ಮತ್ತೆ ಇನ್ನೂ ಡಬಲ್ ತ್ರಿಬಲ್ ಆಗ್ಬಿಡ್ತಾವ್ರಿ ನನ್ನ ಮತ್ತು ನಾಳೆ ಕೆಲಸ. ಹಾಗಾಗಿ ಇವತ್ತು ಹತ್ತು ಪೂರ್ತಿ ಮುಳುಗೊತ್ಲಿಗೆ ಹೋಗದ್ ಬಿಡ್ತೀನಿ. ತನು ಮನುಗ ಅಲ್ಲಿ ದೇವಸ್ಥಾನದಾಗ ಅವರು ಹೋಟೆಲ್ಲಾಗ ಹೊರಗಡೆ ಸರಿಯಾಗಿ ಊಟ ಮಾಡಲ್ರಿ, ಹೊಟ್ಟೆ ತುಂಬ. ಹೋಟೆಲ್ಲಾಗಾದರೂ ಅಷ್ಟು ಕಷ್ಟ, ಹಿಂಗೆ ದೇವಸ್ಥಾನದಲ್ಲಿ ಹೋದ್ರಂತೂ ಇನ್ನೂ ಹೊಟ್ಟೆ ಉಣ್ಣದೇ ಇಲ್ಲ. ಬೆಳಿಗ್ಗೆ ಅವಲಕ್ಕಿ ಮೇಲೆ ಇದ್ದಾರೆ ಅವರು, ಹಾಗಾಗಿ ಬಂದ್ಬಿಟ್ಲೆ ಸ್ವಲ್ಪ ತರ್ಸ್ ಮಾಡಿ ಹಸಿವು ಕಿರಿಕಿರಿ ಮಾಡಿದ್ರೆ ಅನ್ನ ಮಾಡಿಟ್ಟೀನಿ. ಅನ್ನ ಮತ್ತು ಬಿಸಿ ತುಪ್ಪ ಹಾಕಿ ಉಣಿಸ್ತೀನಿ ರೀ. ಈಗ ತುಪ್ಪ ಒಂಚೂರು ಲೈಟಾಗಿ ಉಪ್ಪು ಹಾಕಿ ಉಣಿಸಿದ್ರೆ ಇಷ್ಟಪಟ್ಟಂತಾರೆ ಅವರು ವಿಷಯ ಅಂದಾಗ ಅಷ್ಟ. ಮತ್ತು ತುಪ್ಪ ಬೇರೆ ಅಂದ್ರೆ ಉಣ್ಣೋದಿಲ್ಲ. ಹಾಗಾಗಿ ನಂಗೆ ಸ್ವಲ್ಪ ತಲೆನೂ ಬರ ಆಗ್ತೈತೆ ಬೆಳಿಗ್ಗೆ ಬೇಗ ಎದ್ದಿದ್ದು. ಹಬ್ಬ ಬಂದರೆ ಒಟ್ಟು ನನ್ನ ಮನೆ ಹೆಣ್ಮಕ್ಳು ಬೀಸಿನ ಬೀಸಿ ಪುರ್ಸತ್ಗೆ ಇರಲ್ಲ ಕೈಗೆ, ಹಾಗಾಗಿ ಸಿಕ್ಕಾಪಡೆ ತಲೆನೂ ಎದ್ದಿದ್ದು. ನಿದ್ದೆ ಸರಿ ಇರಲಿಲ್ಲಲ್ಲ. ಚಾ ಕಿಟ್ಟೇನ್ರಿ ಬೆಳಗ್ಗೆ ಸ್ವಲ್ಪ ಹಾಲು ಉಳಿಸಿದ್ದೆ, ಯಾಕೆ ತಾನು ಕೇಳಿಲ್ಲ. ತಾನು ಕೇಳಿ ತನ್ನ ಕತೆ ಏಟಿತ್ತಿರ್ದು ನಾಸು, ಅದು ಇವತ್ತು ಅವನ ಹಾಲ ಕೇಳಿದ್ಲ ಹಾಕು. ಹಾಗಾಗಿ ನಾನು ಅದನ್ನ ಚಾ ಮಾಡ್ಕೊಳ್ತೀನಿ. ಬೆಲೆ ಚಾನ ಕುದಿಬಿಟ್ಟು ಇದು ಇದು ಹಾಕೊಂಡಿದ್ದಲ್ರಿ ನನ್ನ ನೆಕ್ಲೇಸ್, ಚೈನ್ ಚೈನ್ ಅಂತಿರೋ ನೆಕ್ಲೇಸ್ ಅಂತೀರ ನೋಡ್ರಿ ಏನಂತೀರಿ. ಅದು ಯಜಮಾನ್ರು ಮೊನ್ನೆ ನಂಗೆ ಪ್ರ್ಯಾಂಕ್ ಮಾಡಿದ್ರಲ್ಲ ಗೋಲ್ಡ್ ಚೈನ್ ತಂದಿನ ಅಂತೇಳಿ, ಅದ ರೀ ಅದು ಫಸ್ಟ್ ಟೈಮ್ ಹಾಕೊಂಡಿನಿ. ಚಂದಾಗಿತ್ತು, ನಂಗೆ ಪಳ ಪಳ ಒಳ್ಳೆ ಆಗ್ತೈತಿ, ಗೋಲ್ಡ್ ಬಿಡೋಣ ಕಣ ಆಗ್ತೈತಿ. ಈಗ ಚಾಕ ಚಾ ರೆಡಿ ಆಗ್ತೈತಿ, ಕುದಿಯಾಗತೈತಿ. ಆತೈತಿ ಆಟ ನೋಡ್ರಿ ನಮ್ದು ಸ್ಟ್ರೀಟ್ನಾಗ ಐತಿ, ತೊಗೊಬಾರ್ದಂತಾರೆ ಅದು ತೊಗೊಂಬಿಟ್ಟೀವಿ. ಇಲ್ಲಿ ಸದ್ಯಕ್ಕೆ ತಡಿದೈತಿ, ಸ್ಟೀಲ್ ಐತಿ, ತಡಿದ ಅಲ್ಲೈತಿ. ಆದ್ರೆ ಅದು ಜಾಯಿಂಟ್ ಇಲ್ಲ, ಬಿಡಿ ಬಿಡಿ ಐತಿ ಎಲ್ಲ. ಎರಡು ದಿನ ಬಾಂಡೆ ಅದಾವು, ಅಲ್ಲ ಬಟ್ಟೆ ಅದಾವು, ಬಾಂಡೆ ಅದಾವು. ಕಪಾಳ ಕಿತ್ತಂಗೆ ಹೊಡಿತೀನಿ ದೀಪ ಗೀಪ ಶಾಂತಿ ಮಾಡೋದು ಅಂದ್ರೆ. ಸುಳ್ಳು ಹೇಳಿ ಏನಾದ್ರು ಬೈಸೋಣ ವರ್ಷಣ ಅಂತ ಮಾಡೋದು ನೀನು ಹೇಳ್ತೀನಿ ಆಮೇಲೆ. ಏನು ಮಾಡಿ ಏನು ಮಾಡಿಲ್ಲ, ನಮ್ಮ ಲಕ್ಷ್ಮಿ ಅತಿ ಎದ್ದು ಬರ್ತಾವ ನೋಡ್ರಿ. ಮಲ್ಲಿಗೆ ಹೋಗಿಟ್ಟಿನಲ್ಲ ದೀಪ ಹಚ್ಚಿದೆ, ಈಗ ಕಸ ಎಲ್ಲ ಗುಡಿಸಿ ಎಷ್ಟು ಮಾಡ್ರೆ ಆರು ಗಂಟೆ ಒಳಗೆ ದೀಪ ಹಚ್ಚಂತ. ಶ್ಲೋಕ ಹೇಳು ಅಲ್ಲಿ ಹೇಳು, ಜೆ ಜೆ ಹೂ ಫ್ರೆಶ್ ಅಪ್ ಆಗಿ ಬಂದೆ ಹೇಳೋಗಾದ್ರೆ. ಸ್ನೇಹಿತರೆ ಈಗ ನೋಡ್ರಿ, ನಾನು ಅಡುಗೆ ಮನೆಗೆ ಬಂದೆ. ರಾತ್ರಿ ಅಡುಗೆಗೆ ಸ್ಪೆಷಲ್ ಆಗಿ ಮಾಡ್ಬೇಕಂತ ಅಂದ್ಕೊಂಡಿನ್ರಿ. ಅದು ಇವ್ರ ಬಾದಿನ ಆತ ಕೇಳಕತ್ತಿ ಶಾವಿಗೆ ಪಾಯಸ ಅಂತ ಹೇಳಕತ್ತಿ, ಶಾವಿಗೆ ಪಾಯಸ ಮಾಡ್ತೀನಿ. ಹಾಗಾಗಿ ಈಗ ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಶಾವಿಗೆ ಹುಡ್ಕೋತೀನಿ. ಭಾಳ ಇಷ್ಟಪಡ್ತಾರೆ ಇದನ್ನ, ಆದರೆ ಹಾಲು ಎಲ್ಲರೂ ಯಜಮಾನ್ರು ತರ್ತಾರೆ. ಈಗ ಅಲ್ಲಿವರೆಗೆ ಇದನ್ನೆಲ್ಲ ರೆಡಿ ಇಟ್ಕೋತೀನಿ, ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡೆ. ಓಮ ಅಂಬ ಹಾಲು ಕೊಡ್ತಾವ, ಅದನ್ನು ಹೆಪ್ಪಾಕಿದ್ರೆ ಮೊಸರು ಬರ್ತೈತ್ಯಾ. ಮೊಸರು ಬಂದಮೇಲೆ ಅದನ್ನು ಮಜ್ಜಿಗೆ ಮಾಡಬೇಕಾ, ಮಜ್ಜಿಗೆ ಮಾಡಿ ಅದನ್ನ ಕಡಿಬೇಕಾ. ಮಜ್ಜಿಗೆ ಕಡಿದ್ರ ಬೆಣ್ಣೆ ಬರ್ತೈತ್ಯಾ, ಬೆಣ್ಣೆನ ಗ್ಯಾಸ್ ಮೇಲೆ ಇಟ್ಟು ಕಾಯಿಸಿದ್ರ ತುಪ್ಪ ಬರ್ತೈತಿ. ಒಟ್ಟು ಹಾಲಿನಿಂದನ ಆಗೋಂಥ ಪದಾರ್ಥಗಳು ಇವೆಲ್ಲ, ಬೆಣ್ಣೆ ತುಪ್ಪ ಮಜ್ಜಿಗೆ ಮೊಸರೆಲ್ಲ. ತಡಿಯ ನೀನು ಫ್ರೈ ಮಾಡ್ತೀನಿ.
ಇದು ಸಕ್ಕರೆನ ಕಡಿಮೆ ಐತ್ರಿ, ಹಂಗಾಗಿ ಅದು ಹಂಗೆ ಇರ್ತೈತೆಲ್ಲ ಸಕ್ಕರೆ ಯಾವಾಗಲೂ ಮನೆ ಹಂಗಾಗ ಸಕ್ಕರೆ ಮತ್ತು ಹಾಲು ಎರಡನ್ನ ತಟ್ಟಿ ತೊಗೊಂಡು ಇಟ್ಕೊಂಡಿನಿ ಅಂದ್ರೆ ಗಟ್ಟಿ ಹಾಲು ಆದ್ರೆ ಪಾಯಸ ಚಲೋ ಬರ್ತೈತೆ ರೀ. ಯಾಕಂದ್ರೆ ನಮಗೆ ಅಂಗಡಿಯಾಗ 55-60 ರೂಪಾಯಿ ಲೀಟ್ರ್ ತೊಗೊಂತಾರೆ ರೀ ಹಾಲು ನಮ್ಮ ಅಂಗಡಿಗೆ, ಅಷ್ಟು ಗಟ್ಟಿ ಹಾಲು ತೊಗೊಂಡು ಚಹಾ ಮಾಡ್ತಾರೆ. ಹಾಗಾಗಿ ನಾನು ಅಂಥದ್ದು ಏನಾದ್ರು ಸ್ವೀಟ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಎಲ್ಲಿ ಬೇರೆ ಯಾವುದೋ ತರಿಸಲ್ಲ, ಅಂಗಡಿಯಾಗ ಅವ್ರು ಹಾಕ್ಸೋಣ ಅದನ್ನ ತರಿಸಿರ್ತೀನಿ. ಅವಾಗ ಸ್ವೀಟ್ ಚಲೋ ಬರ್ತೈತೆ ರೀ ಗಟ್ಟಿ ಹಾಲಿಂದ ಮಾಡಿದ್ರೆ. ಇದು ಇನ್ನೂ ಸ್ವಲ್ಪ ಫ್ರೈ ಆಗಲಿ, ಕಲರ್ ಚೇಂಜ್ ಆಗುತ್ತೆ ರೀ. ಈಗ ಒಂದು ಬೌಲ್ಗೆ ತೆಗೆದು ಇಟ್ಕೋತೀನಿ ರೀ. ಈಗ ಇದ್ರಾಗ ಸ್ವಲ್ಪ ಇವನ್ನ ತುಪ್ಪ ಅಲ್ಲ ತುಪ್ಪದಾಗ ಡ್ರೈ ಫ್ರೂಟ್ಸು ಫ್ರೈ ಮಾಡಿ ಇಟ್ಕೋತೀನಿ. ಅವ್ರಿಗೆ ಸೆಂಡಿಗೆ ಬೇಕಂತ ಪಾಪಡೆ ಸೆಂಡಿಗೆ ಅಂತ ಹೇಳಾಗತ್ತಾರೆ ಇಬ್ಬರನ್ನ. ನಾ ಕಡಿಮೆ ಅವನು ಕರೆದು ಕೊಡೋದು ಅವ್ರಿಗೆ, ಅವ್ರು ಯಾವಾಗಲೂ ಊಟದಾಗ ಒಂದೊಂದು ಸರಿ ನೆನಪಾದಾಗ ಕೇಳ್ತಾರೆ ಅವನ್ನ. ಅದ ನಾನು ಭಾಳ ಭಾಳ ಕಡಿಮೆ ಅವನ್ನ ಮಾಡೋದು ಕೊಡೋದು. ಯಾವಾಗಾರ ಅತಿ ಭಾಳ ದಿನ ಆದಮೇಲೆ ಭಾಳ ಕೇಳಾಕತ್ತಿದ್ರ ಅಂದ್ರೆ ಫ್ರೈ ಕೊಟ್ಟಿರ್ತೀನಿ. ನಾನು ನೋಡ್ರಿ ಒಂಥರದನ್ನ ಗ್ಯಾಸ್ ಹಚ್ಚೀನಿ. ಸ್ವಲ್ಪ ಗೋಡಂಬಿ ಬಾದಾಮಿನ ಕಟ್ ಮಾಡೇನಿ ರೀ, ಹಾಕಲ್ಲ ಶಾವಿಗೆ ಪಾಯಸ ಕಡಿಮೆ ಅನ್ಸುತ್ತೆ ನಾ ಹಾಕ್ತೀನಿ. ಆದರೂ ಇದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಇವನ್ನ, ಈಗ ತುಪ್ಪದಾಗ ಹುರಿದು ಇಟ್ಕೋತೀನಿ. ಪ್ಲಾಸ್ಟಿಕ್ ಅನ್ಬೇಡ್ರಿ, ನನಗೆ ಇಂಥದ್ದೇನೋ ಮಾಡುವಾಗ ಅದನ್ನ ತೊಗೊಳೋ ಅಭ್ಯಾಸ ಇರಲಿ. ಒಂದೊಂದು ಕೆಲವೊಂದು ಏನೋ ಒಂಥರ ಸೆಂಟಿಮೀಟ್ರ್ ಒಂದೊಂದು ಪ್ಲೇಟ್ ಮೇಲೆ ನನಗೇನಾರ ಇಂಥವು ಏನಾರು ಹಾಕೋಕ್ಕಾಗೇನೋ ಒಂಥರ ಡಿಫ್ರೆಂಟ್ ಅಡುಗೆ ಮಾಡುವಾಗ ಅದನ್ನ ತೊಗೊಂಡಿರ್ತೀನಿ. ಈಗ ಅವನ್ನ ಫ್ರೈ ಮಾಡಿಬಿಡೋಣ. ತುಪ್ಪ ಕಾಸವಾಗಿ ಇವನ್ನ ಹಾಕಿರ್ತೀವಲ್ರಿ ಅದು ಅದೆಲ್ಲ ಏನದು ಏಲಕ್ಕಿ ತುಪ್ಪಕಾಯಲ್ಲಿ ಇಷ್ಟು ಒಟ್ಟಿಗೆ ಹೋಗ್ಬಿಡ್ತೀನಿ. ಕರೀತಿ ನೋಡ್ರಿ ಪಪ್ಪೆ ಕರ್ದಿ ಇಲ್ಲ ಪಪ್ಪೆ ಕರ್ದಿ ಇಲ್ಲ ಅಂದ್ರೆ ಬಂದ್ ಕರೀತೀನಿ ಬಾಯ್. ಈಗ ನೋಡ್ರಿ ಯಜಮಾನ್ರು ಬಂದರು, ಹಾಲು ಹಸಿ ಹಾಲಿಗೆ ಇಟ್ಟರೆ ಇನ್ನೂ ಭಾಳ ರುಚಿ ಆಗತ್ತೆ ಪಾಯಸ. ಏ ಸುಮ್ಮನೆ ರಾತ ನಿಮ್ಮನು ಸ್ವಲ್ಪ ಆದರೂ ನಾನು ಹಸಿ ಹಾಲ ಮಾಡೋಕೆ ಸರಿ ಅನಿಸ್ಲಿಲ್ಲರಿ, ಕಾಶ ವಾಪಸ್ಸು ಶಾವಿಗೆ ಹಾಕಿನಿ ರೀ ಕುದಿಸಾಕಿಟ್ಟೀನಿ. ಶಾವಿಗೆ ಪಾಯಸಕ ಲಾಸ್ಟಿಗೆ ಎಲ್ಲ ಮುಕ್ಕಾಲು ಭಾಗ ಶಾವಿಗೆ ಕುದ್ದಮೇಲೆ 3/4% ಕುದ್ದಮೇಲೆ ಬೆಲ್ಲ ಸಕ್ಕರೆ ಸೇರಿಸ್ಬೇಕು ರೀ, ಭಾರಿ ಮಸ್ತ್ ಆಗುತ್ತೆ ಅವಾಗ ಶಾವಿಗೆ ಪಾಯಸ. ಆಮೇಲೆ ಇವತ್ತಿನ ಪಾಯಸ ಸ್ಪೆಷಲ್ ಹೆಂಗೆ ಗೊತ್ತು ರೀ, ಬೆಲ್ಲದ ಪಾಯಸ ಮಾಡಾಕತ್ತೀನಿ. ನಾನು ಸಕ್ಕರೆ ಹಾಕಾಗತ್ತೆ ಇಲ್ಲ, ನಾವು ಸಕ್ಕರೆ ತಿನ್ನೋದಿಲ್ಲ ಜಾಸ್ತಿ, ಆಗಿ ಚೆನ್ನಾಗಿ ಕುಡಿಯಲ್ಲ ಅಂದಮೇಲೆ ಇನ್ನು 1/4 kg ಸಕ್ಕರೆ ಹಾಕಿ ಪಾಯಸ ಎಲ್ಲಿ ಮಾಡೋದು. ಓಹೋಹೋ ಉಫ್, ಈಗ ಇದು ಪೂರ್ತಿ ಕುದಿಲ್ರಿ, ಆಮೇಲೆ ಸೇರಿಸ್ತೀನಿ ಅದಕ್ಕೆ ಬೆಲ್ಲನ. ಈಗ ಈ ಕಡೆಗೆ ನಾನು ನಿಮಗೆ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ರೀ ನಾನು ಮಾಡೋ ಟೊಮೆಟೊ ಗೊಜ್ಜು ಅಂದರೆ ಬಂಡೆ ಯಾಕೆ ಮಾಡೋದು ಈಗ ಕರೆದಿ ಅದಕ್ಕೆ. ಏನು ನೋಡ್ರಿ ಜೀರಿಗೆ ಸಾಸ್ವಿ ಅಲ್ಲ ಸಾಸ್ವಿ ಜೀರಿಗೆ ಹಾಕೊಂಡಿನಿ ಉಲ್ಟಾ ಇದ್ದೀನಿ. ಟೊಮೆಟೊ ಕೊಜ್ಜು ಈ ಥರ ಮಾಡಿ ನೋಡ್ರಿ ಸಖತ್ತಾಗತ್ತೆ. ಅದು ಚಟಪಟ ಸಿಡಿತು ಈಗ ಉಳ್ಳಾಗಡ್ಡೆ ಕಲರ್ ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಉಳ್ಳಾಗಡ್ಡೆ ಕಲರ್ ಎಲ್ಲ ಚೇಂಜ್ ಆಯ್ತು ರೀ. ಈಗ ಕರಿಬೇವು ಶುಂಠಿ ಬೆಳೆ ಪೇಸ್ಟ್ ಹಾಕೊಂಡಿನಿ, ಉಳ್ಳಾಗಡ್ಡೆ ಒಟ್ಟಿಗೆ ಹಾಕ್ತೀನಿ ರೀ. ಹಾಕಿ ಇದು ಮೆತ್ತಗಾಗೋರ್ಗೆ ಇದನ್ನ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಪೂರ್ತಿ ಸಾಫ್ಟ್ ಆಗಬೇಕು.
ಈಗ ನೋಡ್ರಿ ಗೊಜ್ಜು ರೆಡಿ ಆಯಿತು, ಹಾಕ್ತೀನಿ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ. ಈ ಕಡೆಗೆ ಪಾಯಸನೂ ಎಲ್ಲ ಕುದ್ದೈತೆ ರೀ. ಈಗ ಇದಕ್ಕೆ ನಾನು ಈಗ ಬೆಲ್ಲ ಸೇರಿಸ್ತೀನಿ ರೀ, ಡ್ರೈ ಫ್ರೂಟ್ಸು ತುಪ್ಪದಾಗ ಹುರಿದಿಟ್ಟೀನಿ ರೀ ಇಷ್ಟೊಂದು. ಇದಕ್ಕೆ ಹಾಕೋತೀನಿ ಈಗ, ಗಟ್ಟಿ ಆಯ್ತಂತ ಅನ್ಬೇಡ್ರಿ, ಇಲ್ಲಿ ನಮ್ಮ ಮನೆಗೆ ಇಷ್ಟ ಬೇಕ್ರಿ, ಅತಿ ನೀರಾದ್ರೆ ಇಷ್ಟ ಆಗೋಲ್ಲ, ಸ್ವಲ್ಪ ತಿನ್ನಂಗೆ ಬರಬೇಕು ಕುಡಿಯಂಗೆ ಇರಬೇಕು. ಹಂಗಾಗಿ ಇದು ಕರೆಕ್ಟ್ ಐತಿ, ಈ ಹದ ಇದ್ರೆ ಸಾಕು ಆಗೈತೆ ರೀ. ಈಗ ಅದಕ್ಕೆ ಈಗ ಬೆಲ್ಲ ಸೇರಿಸಿ ಒಂದು ಕುದಿ ಕುದಿಸ್ಬಿಟ್ರೆ ಮುಗಿತೈತಿ, ಪಾಯಸ ರೆಡಿ ಆಗತ್ತೆ ರೀ. ಬೆಲ್ಲದ ಪಾಯಸ ಈಗ ಇದನ್ನು ಮಿಕ್ಸ್ ಮಾಡೋದು, ಇದು ಕರ್ಗವ್ರಿಗೆ ಅಷ್ಟೇ ಹಾಕ್ಬಿಟ್ರೆ ಸಾಕು, ಪಾಯಸ ರೆಡಿ ಆಗಿಬಿಡ್ತೈತಿ. ನೋಡ್ರಿ ಬೆಲ್ಲದ್ದು ಶಾವಿಗೆ ಪಾಯಸ ರೆಡಿ ಆಯ್ತು, ಆರ್ಗ್ಯಾನಿಕ್ ಬೆಲ್ಲದ್ದು ಪಾಯಸ ಸಖತ್ತಾಗೈತಿ. ಅನ್ನ ಆಮೇಲೆ ಟೊಮೆಟೊ ಗೊಜ್ಜು, ಟೊಮೆಟೊ ಗೊಜ್ಜು ನೋಡಿ ಅಂತ ಬಾಯ ನೀರು ಬರತ್ತೆ ಯಾಕ್ರಿ, ಸೂಪರ್ ಅಷ್ಟು ಚಂದ ಐತೆ ನೋಡ್ರಿ. ಇಷ್ಟು ಉಂಡ್ರೆ ಇಷ್ಟು ಅನ್ನಕ್ಕೆ ಕರೆಕ್ಟ್ ಆಗತ್ತದ, ಹಂಗಿರುತ್ತೆ ಮಸಾಲೆ ಇರುತ್ತಲ್ಲ, ಹಾಗಾಗಿ ಸಂತಿಕ್ಕೆ ಬಂದ್ಬಿಡ ತನು ಮತ್ತೆ ಸೂಪರ ಟಾಪ್ ಇವು ಟಾಪ್ ಇವು ಥ್ಯಾಂಕ್ ಯು. ಇವತ್ತು ನಾನ ಮಾಡಿದ್ರೆ ನಾನ ಟೇಸ್ಟ್ ನೋಡ್ತೇನೆ ಫಸ್ಟಿಗೆ. ಸುಡ್ದಿದ್ರಿ ನನ ತಿನ್ನಂತ ಇದ್ರೆ ನಾವು ಬಿಸಿ ಬಿಸಿ ತಿನ್ನಂಗಿಲ್ಲ, ನಾವು ಭಾಳ ಅನಿಸ್ತೇವೆ ಹಂಗಾಗಿ ಉಪ್ಪು ಕರ ಎಲ್ಲ ಹದ ಐತೆ ಕರೆಕ್ಟ್ ಐತೆ, ಚಟ್ನಿದಾಗೈತೆ ಗೊಜ್ಜು. ಇವ್ರು ಭಾಳ ಇಷ್ಟಪಡ್ತಾರೆ, ನನಗೆ ಇನ್ನೂ ಅಷ್ಟು ಗೊಜ್ಜು ಸೇರೋದಿಲ್ಲ, ಇವ್ರು ಗೊಜ್ಜು ಮಾಡು ಅಂತಿರ್ತಾರೆ ಯಾವಾಗಾರ. ಹಂಗಾಗಿ ಇವತ್ತು ಅವ್ರ ಇಷ್ಟದ ಮಾಡೋಣ. ಇದು ಪಾಯಸ ಇವರಿಬ್ಬರ ಫೇವ್ರೇಟ್, ಪಾಯಸ ಮಾಡು ಪಾಯಸ ಮಾಡು. ನನ್ನ ಫೇವ್ರೇಟ್ ಅಂತಿದ್ರವಾಗ ಸಂಡಿಗೆ ಅನ್ನ ನನ್ನ ಫೇವ್ರೇಟ್ ರೀ. ಇವತ್ತು ಹಬ್ಬದ ಊಟ ಇಷ್ಟ ಐತೆ ನೋಡ್ರಿ. ಹ್ಞೂ ಸ್ವೀಟಾ, ಹಾಂ ಗೊತ್ತಿರಲಿಲ್ಲ ನೋಡಮ್ಮ ನಂಗೆ. ಈಗ ನೋಡ್ರಿ ಇಷ್ಟೊತ್ತವ್ರಿಗೂ ಅಮಾಸೆ ಸೆಲೆಬ್ರೇಷನ್ ಆಗೈತಿ, ಈಗ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ನಡೆದೈತಿ ನಮ್ಮ ಮನ್ಯಾಗ. ಮನ್ವಿತಿಗ ಓಪ ಹಾಂ ಹಾಂ ಸರಿ ಆಯ್ತು ಬಿಡು, ಹಾಂ ಅವನಿಗೆ ಜಗಳ ಬಂದೈತೆ ರೀ. ಎಲ್ರಿಗೂ ಫ್ರೆಂಡ್ಸ್ ಈ ಕಟ್ ಎಲ್ರು ಫ್ರೆಂಡ್ಸ್ ಅಲ್ಲ ಒಟ್ಟ ಅವರು ನೋಡ್ರಿ ಅವ್ರ ಪಪ್ಪ ಅವನ್ ಹಾರ್ಡ್ಲಿ ಫ್ರೆಂಡ್ ಅನ್ನ ಮನವಿ ನಿಂಗ ಅಯ್ಯೋ ಬಿದ್ದ ಒಂದ್ ಪಪ್ಪಿ ಕೊಟ್ರ ಅವನ್ ಜಗಳ ಬಂದೈತ್ ಬಿಡ್ರಿ. ಇರ್ಬೇಕಂದ ಒಂದ್ ಟೂ ಡೇಸ್ ಇಟ್ಕೋತಾರ ಅದನ್ನು, ನಾ ಸ್ಕೂಲ್ ಕಟ್ಕೊಂಡು ಹೋಗ್ಬೇಕಲ್ಲ ಇಟ್ಕೋ. ಏ ತನು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕಂದ, ಖುಷಿ ಆತ. ಹಾಕ್ತಾರ ಸರಿ ಪಪ್ಪ ಕಟ್ನಿ ಕಟ್ ಮಾಡಿ ನೆನ್ಪಾರೆ ನಾವು ಅದನ್ನ ಸೈಜ್ ನೋಡ್ತಂತ ಮಾತಾಡ್ ಮಾತಾಡ್ಬೇಕು.
ನನ್ನ ಲೈಫಲ್ಲ ನನ್ನ ಫ್ರೆಂಡ್ಸ್ ಅನ್ನ ಇದನ್ನ ಪದನ ದೂರ ಫ್ರೆಂಡ್ ಗಂಡ ಎಲ್ಲ ಇವರೇ ಅಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಜಗಳ ಮಾಡಿಸ್ ನಂಬಿಡ್ತಾರೆ ನಾ ಜಗಳ ಮಾಡಿದ್ರೆ ಮಾತಾಡಿಸ್ತೀನಿ ಅದಕ್ಕೆ ಹೌದು ಹೌದ್ರಿ ಹೌದ್ರಿ ಬಾಳ್ರಿ ಇವ್ರ ಮಾತಾಡ್ಸದ ಬಾಳ್ರಿ ನಮ್ ಲೈಫ್ ಅಲ್ಲಿ ನಮ್ಗೆ ಯಾರು ಫ್ರೆಂಡ್ಸ್ ಅಷ್ಟು ಹಾಕ್ಲಿ ಆಗಿ ಇಲ್ಲ ಇದ್ರ ಅನ್ಸುತ್ತೆ ಅವಾಗ ಅಷ್ಟು ಪ್ರೋಜೆಕ್ಟ್ ಮದ್ಯದ ಮೇಲೆ ಎಲ್ಲರಿಗೂ ಅವ್ರೆ ಅವ್ರ ಗಂಡ ಅವ್ರ ಹೆಂಡತಿನೇ ಬೆಸ್ಟ್ ಫ್ರೆಂಡ್ಸ್ ನಾವು ಅಷ್ಟಲ್ಲಿ ಎಲ್ಲರಿಗೂ ಹಂಗೆ ಇರೋರು ನಾವೇ ಸರಿ ಇಲ್ಲ ಈಗ ಮಧ್ಯ ಲೈಫ್ ನಮ್ದ ಸೆಟ್ ಆದ್ರೆ ಯಾರು ಅಷ್ಟು ನನ್ಗೆ ಗರ್ಲ್ ಫ್ರೆಂಡ್ ಸಿಕ್ಕಿಲ್ಲ ಮಮ್ಮಿ ಸಾಕು ಚಿಂದ ಮತ್ತೆ ನಾಳೆ ಸ್ನೇಹಿತರೆ ಇದು ನಾವು ಮೊನ್ನೆ ಶಾಪಿಂಗ್ ಮಾಡಿದ್ವಲ್ಲ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಅದನ್ನ ಏನೇನು ತಂದ್ರಿ ಸಿರಿಯಾ ತಂದ್ರಿ ಅಂತೇಳಿ ಕಮೆಂಟ್ ಹಾಕಿದ್ರೆ ನಾ ತೋರಿಸಿದ್ದೆಲ್ಲ ಅಲ್ವಾಗ್ನ ಇಲ್ಲಿ ಎಂದೇ ಆಗುತ್ತೆ ಅಂತೇಳಿ ತೋರಿಸಿರ್ಲಿಲ್ಲ ತಂದಿದ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದವ್ರಿಗೆ ಅಷ್ಟು ನಾನು ಲಾಕ್ ಶೇರ್ ಮಾಡಿದ್ದೆ ಏನೇನೆಲ್ಲ ತಂದಿನಿ ಅಂತೇಳಿ ಈಗ ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಸ್ವಲ್ಪ ಅಡುಗೆ ಮನೆಯು ಸಾಮಾನು ಜಾಸ್ತಿ ಬೇಕಾಯಿತು ಕೆಲವೊಂದು ಇಷ್ಟ ಅವನು ತೊಗೊಂಡೆ ಆಮೇಲೆ ಸೀರೆ ಅವೆಲ್ಲ ಹಬ್ಬದು ಸಾಮಾನ್ಯವೆಲ್ಲ ಮಾಮೂಲಿ ತೊಗೊಂಡು ತೊಗೊಂಡ್ರೆ ತೋರಿಸ್ತೀನಿ ಫಸ್ಟಿಗೆ ಇದೊಂದು ಎಲ್ಲ ಕಡೆ ಇರೋದು ನೋಡಿದ್ರಿ ಈಗ ನಾ ಎಲ್ಲರೂ ಹುಡುಗಿ ಇದ್ರ ಮೇಲೆ ಮಾಡ್ಬೋದು ನೋಡೀನಿ ನಾನು ಮಾತ್ರ ಎಣ್ಣೆ ಪ್ಯಾಕೆಟ್ ಅದು ಎಣ್ಣೆ ಪ್ಯಾಕೆಟ್ ಇಲ್ಲೇ ಮಾಡ್ತೀನಿ ನಾನು ಈಗೂ ಅದಕ್ಕೆ ಇವರು ಇದು ಇವತ್ತೇ ಇರಲಿಲ್ಲ ರೀ ನಾನು ತೊಗೊಬೇಕನ್ನೋದು ಇವ್ರು ನೋಡಿ ತಗೋ ಹೋಳಿಗೆ ಇನ್ನು ಹಬ್ಬ ಅಲ್ರಿ ಶ್ರಾವಣ ಹೋಳಿಗೆ ಮಾಡೋದು ಅದೆಲ್ಲ ಇರುತ್ತಲ್ಲ ಹಂಗಾಗಿ ತಗೋ ಮತ್ತೆ ಯಾವಾಗ್ಲೂ ಮಾಡ್ತಾರ ಬಿಡ ಅಲ್ಲ ಎಲ್ಲ ಹಬ್ಬದಾಗ ಮಾಡ್ತಾರ ಅನ್ನಕ್ ಹೋಗಿ ಹಂಗಂದೆ ಮತ್ತೆ ವರ್ಮಲಕ್ಷ್ಮಿ ಹಬ್ಬದ ದಿವಸ ಮತ್ತೆ ಹೋಳಿಗೆ ಮಾಡಬೇಕು ಅದಕ್ಕೆ ತಗೋತಿರ್ಲಿ ನೋಡು ಅಡುಗೆ ಮನೆ ಏನಿಲ್ಲ ಏನೇನು ತಗೊಳಕ್ ಗೊತ್ತಾಗುತ್ತೆ ನಂಗೆ ಅಂತ ಜಗ ಮಾಡಿ ನನ್ಗೆ ತಾವಾಗಿ ನೆನಪು ಮಾಡಿದ್ರೆ ಹಂಗಾಗಿ ಇದೊಂದು ಹೋಳಿಗೆ ಶೀಟ್ ತಗೊಂಡಿದ್ರಿ ನಂಗೆ ಗೊತ್ತಿಲ್ಲ ಇದ್ರಾಗ ಮಾಡಿ ಹಿಂಗ ಏನ ಹಿಂಗ ಹಂಚ್ ಮೇಲೆ ಹಾಕ್ತಾರಂತ ಹೆಂಗ್ ಮಾಡ್ದೆ ಗೊತ್ತಿಲ್ಲ ನೋಡೋಣ ಮೊನ್ನೆ ಸರಿ ಯೂಸ್ ಮಾಡಿದಾಗ ಅದ ಇದನ್ನ ತನ್ನ ತನ್ನು ತಗೊಂಡು ಆಟ ಆಡ್ರಿ ಇದನ್ನ ಹಂಗಾಗಿ ನೋಡ್ರಲ್ಲ ನೀಟ್ ಆಗೈತದ ಎಷ್ಟ್ ನೈಸ್ ನೀಟ್ ಆಗಿತ್ತದ ಮತ್ತೆ ಕೊಯ್ದಿದ್ದಂದ ಅದಂತ ಹೊಂದಿರಿ ಆಮೇಲೆ ನಮ್ಗ ಮೇನ್ ಆಗಿ ಬೇಕಾಗಿದ್ದಂದ್ರ ಸುಮಾರು ಸಾಮಾನ ಅದಾವ್ರಿ ತಗೊಂಡ ಈವ್ನಿಂಗ್ ನಾನು ಇಟ್ಟು ತಗೊಂಡ ನಾವು ಒಮ್ಮೆಲೆ ಯಾಕೆ ಸುಮ್ಮನೆ ವಜ್ಜೆ ಮಾಡ್ಕೊಳ್ಳೋದು ಇದ್ದಾಗ ಕೂಡಿಟ್ಟು ರೊಕ್ಕ ಆದಾಗಿಲ್ಲ ಅದೆಲ್ಲ ತಂದ್ಕೊಂಡು ಆಯ್ತು ಅಂದ್ಕೊಂಡು ಬಿಡ್ತಿದ್ದೆ ಜಾರು ರೀ ಒಂದೇ ಜಾರಿದ್ವಿ ನಮ್ಮ ಥರ ಎಲ್ಲ ಗೊತ್ತಿಲ್ಲ ನಮ್ಮನೆ ಅಡ್ಜಸ್ಟ್ಮೆಂಟ್ ಅಂದ್ರೆ ನಾನು ಅಂದ್ರೆ ಅಡ್ಜಸ್ಟ್ಮೆಂಟ್ ಅನ್ಸುತ್ತ ಇದು ನಾನು ಅನ್ನೋದಲ್ರಿ ಈಗ ಅಂದ್ರೆ ಈಗ ನನ್ನ ಮುಂದೆ ಅಂತಿರ್ತಾರಲ್ಲ ಅನ್ರಿ ಏನಾದರೂ ಒಟ್ಟು ಅಡ್ಜಸ್ಟ್ ಮಾಡ್ತಿದ್ದೆ ನನ್ನ ನಿಮ್ಮನ್ನ ನೋಡ್ರಲ್ಲ ಬಳ್ಳೆ ಉಳ್ಳಾಗಡ್ಡಿ ಇಲ್ಲಾಂದ್ರೆ ಬಳ್ಳೊಳ್ಳಿ ಹಾಕಿ ನಾನು ಚಟ್ನಿ ಮಾಡಿದ್ದೆ ಆ ಥರ ಅಡ್ಜಸ್ಟ್ ಮಾಡ್ತೀನಿ ಅಂತ ನಾನು ಅದಕ್ಕೆ ಬೈತಾರ ಅವರು ಅದಕ್ಕೆ ಒಂದೇ ಜಾರ್ನಾಗ ಪ್ರತಿಯೊಂದಕ್ಕೂ ಅದೊಂದೇ ಜಾರ್ ಆಗ್ಬಿಟ್ಟಿದ್ರೆ ಅದು ಹಂಗಾಗಿ ಒಂದು ಸಣ್ಣ ಜಾರ್ ತೊಗೊಂಡೆ ಇದನ್ನು ಅವರ ಕೊಡಿಸಿದ್ದೆ ನಿಜ ಹಾಕ್ತಿದ್ರೆ ಯಾವುದು ನಾ ತೊಗೊಬೇಕನ್ನ ಯೋಚನೆ ಇರಲಿಲ್ಲ ಅಲ್ಲಿ ನಾನು ಹೋಗಿದ್ದು ಸೀರೆ ತೊಗೊಬೇಕಂತೆ ಇವರು ಅದು ಹೋಲ್ಸೇಲ್ ಅಂಗಡಿ ಹೋಲ್ಸೇಲ್ ಅಂಗಡಿನ ಅದು ಯಾವ ಅಂಗಡಿ ಅದು ಅಲ್ಲಿ ಕರ್ಕೊಂಡೋಗಿ ನೋಡಿ ಅಣ್ಣ ಅವರೇ ಕೊಡಿಸಿದ್ರು ಇದೊಂದು ಸಣ್ಣ ಜಾರ ಈ ಚಟ್ನಿ ಪಟ್ಟಿ ಚಟ್ನಿಗೆ ದೊಡ್ಡ ಜಾರ ಒಳಗೆ ಹಾಕ್ತಿದ್ದೀರಿ ಅವ್ರಿಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಆಗಲಿ ಚಟ್ನಿ ಕೈಕಿಗೆ ಅದು ಇಷ್ಟ ಹಸಿ ಮೆಣಸಿನ್ಕಾಯಿ ಅಂದ್ರೆ ಪ್ರಾಣ ಅಂದ್ರೆ ಆ ಕಾಲಕಾಸ ಆಗಿರ್ಬೇಕು ತೊಗೊಂಡಿನಿ ಮತ್ತೆ ನನಗೆ ಜಾಸ್ತಿ ಕೊಬ್ಬರಿ ಎರಡು ಬಾಕಾಗ ಸಣ್ಣ ಸಣ್ಣಗೆ ಆ ಜಾರೊಳಗೆ ನೀರಾಗಿ ಜಲ್ದಿ ಸಣ್ಣ ಹಾಕಿದ್ದಿಲ್ಲ ಹಂಗಾಗಿ ಮನೆ ಸಾಮಾನು ತೊಗೊಂಬಂದಿರಿ ಇದನ್ನ ಮಾಡಕ್ಕೆ ಅರ್ಧ ದಿವಸ ಅಂಗಡಿ ಸುಟ್ಟಿ ಮಾಡಿದ್ರಿ ಮತ್ತೆ ಈ ಸೀಸನ್ ಒಳಗೆ ಮತ್ತೆ ಹೋಗಬೇಕಂತ ಅದಾದ್ರಿ ಮತ್ತೆ ಈ ತರ ಕಪ್ಸ್ ನಮ್ಮ ಮನೆಯಾಗ ಒಂದೊಬ್ಬರಿಗೆ ಚಾ ಕುಡಿಯೋದು ಮತ್ತೆ ಅವ್ರು ಅಂತ ಕಂಪ್ಲೀಟ್ ಆಗಿ ಬಿಟ್ಟಾರೆ ನೀವು ಹೇಳಿದಾಗೆಲ್ಲ ಬಿಡಿಸಿಬಿಟ್ಟೆ ಅವ್ರು ಈಗ ಅಪ್ಪಿ ತಪ್ಪಿತಿ ಕೇಳಲ್ರಿ ಚಾ ಇದ್ರು ಅವ್ರ ಮುಂದೆ ಕಾಯ್ಸ್ಕೊಂಡು ಕುಡಿತೀನಿ ನಾನು ಚಾ ಕುಡು ಮಮ್ಮಿ ಅನ್ನಲ್ರಿ ಅವ್ರು ಯಾವಾಗ ಕೇಳಿದ್ರೆ ಹಾಲು ಕೇಳ್ತಾರ ಹಾಲು ಕೊಡ್ತೀನಿ ಬಿಟ್ಟರೆ ಚಾ ಹುಡಿನ ತಪ್ಪಿರ್ತ ಅವ್ರಿಗೆ ಹಂಗಾಗಿ ನಾವು ಒಬ್ಬಕ್ಕೆ ಕುಡಿತೀನಿ ಅಂದ್ರೆ ಚಾ ಮೂರು ತರ ಕಪ್ ಇಟ್ಕೊಂಡಿದ್ರಿ ನಾನು ಒಂದು ಕಾಜಿನ ಗ್ಲಾಸ್ ಬೇಕಂತೇಳಿ ಇವ್ರ ಅಂಗಡಿನ ಎರಡು ತರ್ಸಂಡೆ ಮಾಮೂಲಿ ಅಂಗಡಿ ಇರ್ತವಲ್ರಿ ಅದ್ರಾಗ ಎರಡು ನಂಗೆ ಕೊಟ್ಟರು ಆಮೇಲೆ ಅವು ರೆಡ್ ಕಲರ್ ಕಪ್ ಒಮ್ಮೊಮ್ಮೆ ಅದ್ರಾಗೂ ಕುಡಿದ್ನಿ ಆದ್ರೆ ಇವು ಬಂದಾಗ ಯಾರಿಗಾರು ಬಂದರೆ ಕೊಡಕ್ ಬೇಕಂತೇಳಿ ಅದಾಗ ಜಿಗ್ಗು ತನ ಮಾಡಿ ಮೂರು ಆರ ತಗೋಬೇಕಿಲ್ರಿ ಮೂರು ತಗೀನಿ ಎರಡಲ್ಲಿ ಅದ್ರಲ್ಲಿ ಕುಡಿದು ವಾಶ್ ಮಾಡ್ಯಾಕೇನ್ರಿ ಇದೊಂದು ಇಂಥ ಮೂರು ಕಪ್ ತೊಗೊಂಡು ಚಂದ ಐತ್ರಿ ನೋಡ್ರಿ ಕಲರ್ ಕಾಂಬಿನೇಷನ್ ಚಂದ ಐತ್ರಿ ಸಿಂಪಲ್ ಐತಿ
ನಂಗೆ ಈ ಥರ ಕಪ್ ಭಾಳ ಇಷ್ಟ. ಅಂದರೆ ಮೂರು ಇವು ಕಪ್ ತೊಗೊಂಡೇನಿ ರೀ. ಆಮೇಲೆ ಅಡುಗೆ ಮನೆ ಮಾಡ್ತಿದ್ದೀರಾ? ಇದಂದ್ರೆ ಟ್ರೈ ಬೇಕಾಗಿತ್ತು ರೀ. ಅಂತ ಇಂಥದ್ದು ಕಲಿಯ ತರಕಾರಿ ಕಟ್ ಮಾಡುವಾಗ ಪಟಕ ಪಟಕ ಬರೀ ಹೊರಗೆ ಓಡಾಡ್ತೀನಿ ರೀ ನಾನು ಹಾಕಕ್ಕೆ. ಹಂಗಾಗಿ ಇದೊಂದು ಇರಲಿ ಅಂತೇಳಿ ಒಂದು ಟ್ರೈ ತೊಗೊಂಡೇನಿ ರೀ ಅಲ್ಲಿ ಅಡುಗೆ ಮನೆಗೆ ಅಂತೇಳಿ. ನೆಕ್ಸ್ಟ್ ಅದು ಬಿಟ್ರೆ ಆಯ್ತು ಅಡುಗೆ ಮನೆ ಸಾಮಾನು ಎಲ್ಲ ಮುಗಿದ್ವು. ಇನ್ನು ನಮ್ಮ ನೀವು ಮನೆ ಇದು ಪೂಜೆ ನೀವು ಲಗ್ನ ಪೂಜೆ ನೋಡಿ ಲಕ್ಷ್ಮೀ ತಾಳಿನ ಹಾಕಿರಿ ನಿಮ್ಮಂತ ಹೇಳಿದ್ರಿ. ಹಾಗಾಗಿ ನಾನು ಲಕ್ಷ್ಮೀ ತಾಳಿ ತೊಗೊಂಡಿದ್ದೆ. ಚೆನ್ನೈತಿ ತಾಳಿ ಮಾತ್ರ ಅಲ್ರಿ ನೋಡಿದ ಫೋಟೋ ಹಾಕ್ತೀನಿ ತಾಳಿ ಭಾರಿ ಚೆಂದೈತಿ. ಇದನ್ನು ತಾಳಿ ತೊಗೊಂಡೆ. ಆದರೆ ಸದ್ಯಕ್ಕೆ ಇನ್ನೊಂದು ಐತೆ ಅದನ್ನ ಹಾಕ್ತೀನಿ. ಇದನ್ನು ವರಮಹಾಲಕ್ಷ್ಮಿ ದಿವಸ ಓಪನ್ ಮಾಡ್ತೀನಿ ಹಬ್ಬದ ದಿವಸ. ಅಷ್ಟ ತಾಳಿ ಆಮೇಲೆ ಏನಿದ್ ಮತ್ತೆ ನಿಮ್ಮ ಫೋನ್ ಮಕ್ಕಳ ಇವೆಲ್ಲ ಮಾಮೂಲಿ ಇದು ಪೂಜೆ ಸಾಮಾನು ಎಲ್ಲ ಏನಂದ್ರೆ ಕಲರ್ ಕಲರ್ ರಂಗೋಲಿ ಐದು ಹೇಳಿ ಇದ್ರಿ ಇಲ್ಲ ಆಮೇಲೆ ಅವು ಗೆಜ್ಜೆ ವಸ್ತ್ರ ಅಂತೀರಲ್ಲ ಅಂತ ನಾವೇನಂತ ಹೇಳಿದಕ್ಕೆ ಕಕ್ಕಡಬತ್ತಿ ಅಂತೀವಿ ನಾವು. ಕೊಂಕಬತ್ತಿ ಕಕ್ಕಡಬತ್ತಿ ನಾಗಪ್ಪು ಪಂಚಮಿಗೆ ಹಾಕ್ತಾರ ಮಾಡಾಕಿದ್ವಿ. ಕೊಂಕಬತ್ತಿ ಕಕ್ಕಡಬತ್ತಿ ಅಂತ ಅಂತೀವಿ ನಾವು. ಇದಕ್ಕೆ ಗೆಜ್ಜೆ ವಸ್ತ್ರ ಅಂತಾರಲ್ರಿ. ಇದು ಒಂದಿಷ್ಟು ಸಾವಿರ ಸಾಮಾನು ಒಳ್ಳೆ ಪೂಜೆ ಇವಿಷ್ಟು ತಗೊಂಡೆ. ಆಮೇಲೆ ಎಲ್ಲರೂ ಕೇಳಿದ್ರೆ ಇವು ಇಯರಿಂಗ್ಸ್ ಅವತ್ತು ನಾನು ಒಂದು ಪೀಸ್ ಹಾಕಿದ್ದೆ. ಚಂದದ ರೀ ಇಯರಿಂಗ್ಸ್ ಮಾತ್ರ ಭಾಳ ಇಟ್ಕೊಂಡಾಗ ಭಾರಿ ಚಂದ ಕಾಣ್ತಾವ್ರಿ. ಹಾಕೋತೀನಿ ಅವತ್ತು ಹಬ್ಬದ ದಿವಸ ಒಂದು ಯಾವ ನಾಲ್ಕು ತೊಗೊಂಡಿದ್ದು ಸೇಮು. ಆದ್ರೆ ಅಂಡೇ ಅಂದ್ರೆ ಇದು ಆನ್ಲೈನೇ ತೊಗೊಂಡಿತ್ತು ನಾನು. ಯಾಕೆ ಹಿಂಗೆ ಸೌಂಡ್ ಕುಂಟಾಕ ನೋಡ್ ನೋಡ್ ಮನೆ ಕುಂಟಾಕತ್ತಾರ ನೋಡ್ರಿ. ಇವತ್ತೇ ಈಗ ನಾಲ್ಕು ಇಯರಿಂಗ್ಸ್ ತೊಗೊಂಡ್ರಿ. ಇದ್ರದ್ದು ಕೋಡಿದ್ರೆ ಹಾಕಿರ್ತೀನಿ ತೋರಿ. ಭಾರಿ ಮಸ್ತ್ ಅದ ಮ್ಯಾಚಿಂಗ್ ಮಾಡಕ್ಕೆ ಏನಾದ್ರು ಹುಂಕ್ಷನ ಸೀನು ಇರ್ತದಲ್ಲ ಅದಕ್ಕೆ ಮ್ಯಾಚ್ ಮಾಡಕ್ಕೆ ಇದಿತ್ತು. ಆಮೇಲೆ ನನಗೆ ಒಂದು ಜೊತೆ ಬಳಿ ಕೊಡಿಸಿದ್ರು ಎಷ್ಟು ಮಾಡ್ರು. ಬೇರೆ ಬೇರೆ ನಾನಾ ಥರ ಇದ್ರು ಕಲೆಕ್ಷನ್ ಬಳಿ ಮಾತ್ರ ಅಲ್ಲಿ ಸಾಕತ್ತು ಸಾಕತ್ತಿದ್ವು. ಆದರೂ ಎಲ್ಲವೂ ನಾಲ್ಕು ಬಳಿಗೆ 200 280 ಹಿಂಗಿದ್ವು. ಹಂಗೆ ಬೇಡ ಅಂತೇಳಿ ನಾ ಇವನ್ನ ತೊಗೊಂಡ್ರೆ ಸಿಂಪಲಾಗಿ ಅದೇ ಚೆಂದ ಸಿಂಪಲ್ ಅಂದ್ರೆ ಹೊಳಿತಾರ್ರಿ. ಕಾಜಿನವ ಒಂದೊಂದು ಸ್ಟೋನ್ ಅದ ಜೊತೆ ಬೆಳಿತಾರೆ 80 ರೂಪಾಯಿ ಇಷ್ಟ ಆಯಿತು ಮುಗೀತು. ಒಂದು ನೀರು ಕಲ್ ಇಷ್ಟು ತೊಗೊಂಡಿನ ಅಷ್ಟ ಆಯ್ತು. ಇದೆಲ್ಲ ಇಷ್ಟು ತೊಗೊಂಡಿದ್ದು ಬಿಟ್ಟ ಸೀರೆಗೆ ಬರ್ತೀನಿ. ಸೀರೆನ ಕೇಳಿದ್ರಿ ಸೀರೆನ ಈ ಥರ ಇದೆ. ನಂಗೆ ಈ ಥರ ಕಲರ್ ಸೀರೆ ಇರಲಿಲ್ಲ. ಯಾಕ್ರಿ ಇಲ್ಲಿ ಬಾರ್ಡ್ರ್ ಐತಲ್ರಿ ಈ ಕಲರ್ನಾಗ ಐತೆ ಸೀರೆ. ಮೊನ್ನೆ ರೀಸೆಂಟಾಗಿ ಒಂದು ಉಟ್ಟಿದ್ನಿ ಅಂದ್ರೆ ಆ ಬಾರ್ಡ್ರ್ ಕಲರ್ನಾಗ ಐತೆ ಸೀರೆ. ಅದು ಇದು ಒಂಥರ ಪೀಚ್ ಕಲರ್ ಐತಿ. ನಂಗೆ ಅದಕ್ಕೆ ಭಾಳ ಇಷ್ಟ ಆತ್ರಿ. ಇದು ಕ್ವಾಲಿಟಿನೂ ಚಲೋ ಐತಿ. ಅಂದರೆ ಮತ್ತೆ ಮೈ ಮೇಲೆ ಹಾಕ್ಕೊಂಡಿಲ್ರಿ. ಅದು ನಂಗೆ ಗೊತ್ತೈತಿ ಲಕ್ಷ್ಮಿಗೆ ಏರ್ಸೋದು ಯಾರು ಮೈ ಮೇಲೆ ಹಾಕೋಬಾರ್ದು ಅಂತೇಳಿ. ನಂಗೆ ಜಸ್ಟ್ ಹಿಂಗೆ ಹೇಳಿ ತೋರಿಸ್ತೀನಿ ನಿಮ್ಗೆ. ನಂಗೆ ಇದ್ರಾಗ ಇಷ್ಟ ಆಗಿದ್ದಾಗ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು. ಆಮೇಲೆ ಬಾರ್ಡ್ರ್ ನೋಡ್ರಿ ಡಿಫ್ರೆಂಟ್ ಐತಿ. ಬಾರ್ಡ್ರ್ ಭಾಳ ಚಂದ ಐತಿ. ನಂಗೆ ಇದು ಇಷ್ಟ ಆಗಿ ಇಲ್ಲಿ ತೊಗೊಂಡೆ ನಾನು. ಇದ್ರಾಗ ಎರಡು ಕಲರ್ ಇತ್ತು. ಒಂದು ಪಾಸ್ತಾ ಕಲರ್ ಕಾಂಬಿನೇಷನ್ ಒಳಗಿತ್ತು ಬಿಟ್ರೆ ಇದು ಥರ. ನಂಗೆ ಇದು ಬಾರ್ಡ್ರ್ ಭಾಳ ಇಷ್ಟ ಆಗಿ ಇಲ್ಲಿ ತೊಗೊಂಡಿದ್ದೆ ನಾನು. ಚಂದಿತ್ತು ರೆಡಿ ಮಾತ್ರ. ಇದು ಲಕ್ಷ್ಮಿಗೆ ಈ ಸರಿ ಭರ್ಜರಿ ಆಫರ್ ಅಂತ ಹೇಳ್ಬೋದು ನನಗೆ. ಇದು ಲಕ್ಷ್ಮಿಗೆ ನನಗಂತೆ ಮತ್ತೊಂದು ತೊಗೊಂಡಿದ್ದೆ ನಾನು. ಅದಷ್ಟು ಸೀರೆ ತಂತಂದು ಒಟ್ಟು ನೀವು ಉಡೋದು ಯಾವ್ದು ಕಡಿಮೆ ಕಡಿಮೆ ನಾನು ಇದೊಂದು ಸೀರೆ ತೊಗೊಂಡಿದ್ದೆ. ಇದು ಇಲ್ಲಿ ಕೊಟ್ಟರೆ ಫಸ್ಟ್ ಈ ಥರ ಐತಿ. ಚೆಕ್ ಸೈಡ್ ಈ ಸೀರೆ ಹೆಂಗೆ ಇಟ್ಕೋತಾರೆ ಅಷ್ಟೇನು ಎರಡೂ ಸಾಕದ ಒಳಗದವು ಸೀರೆ. ಮತ್ತೆ ಯಾವ ಜಾಸ್ತಿ ಇಲ್ಲ ರೇಟ್ ಮಿದು ಐತಿ ಪರವಾಗಿಲ್ಲ ಚಲೋ ಐತಿ. ನಂಗೆ ಈ ನೀಲಿ ಈ ಥರ ರಬ್ಬ ಕಲರ್ ಸೀರೆನೇ ಕಡಿಮೆ ಇದೆ ನನ್ನ ಕಡೆ ಬಟ್ಟೆ. ಹಾಗಾಗಿ ಇದೊಂದಿರಲಿ ಅಂತೇಳಿ ತೊಗೊಂಡಿದ್ರು. ಇದು ಏನಾಗೈತೆ ಅಂದ್ರೆ ಫುಲ್ಲು ಸೀರೆ ಎಲ್ಲ ಲೈಟ್ ಕಲರ್ ಅನ್ಸುತ್ತೆ ರೀ. ಒಂಥರ ಅರ್ಶಿನ ಕಲರ್ ಬರುತ್ತೆ ಅದು ಶೈನಿ ಕೊಡುತ್ತೆ ಬ್ಲೂ ಜೊತೆಗೆ ಅರ್ಶಿನ ಕಲರ್. ದಡಿ ಮಾತ್ರ ಈ ಥರ ಡಾರ್ಕ್ ನೀಲಿ ಕಲರ್ ಐತಿ ಕಡು ನೀಲಿ ಅಂತೀವಲ್ಲ ಹಂಗೈತಿ. ಇದೊಂದು ನನಗೆ ಅಂತ ತೊಗೊಂಡೆ. ನನಗೆ ಈ ಥರ ಸೀರೆ ನೀಲಿ ಒಳಗೆ ಯಾವ ಇಲ್ಲ ಅಂತೇಳಿ ಇಸ್ ನೋಡ್ರಿ. ಈ ಸೀರೆ ಮಾತ್ರ ಬಿಚ್ಚಲ್ಲ ಪೂರ್ತಿ ತೋರ್ಸಕ್ಕೆ ಜಸ್ಟ್ ಹಿಂಗ ತೋರ್ಸಾಕತ್ತೀನಿ. ಅವತ್ತು ಲಕ್ಷ್ಮಿ ಗುಡಿಸ್ತೀನಿಲ್ಲ ಅವ್ರು ತೋರಿಸ್ತೀನಿ ಈ ಥರ ಐತಿ. ಸೀರೆ ಏನೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ ರೇಟನ್ನು ಹೇಳಿದ್ದಲ್ಲ 1000 ರೂಪಾಯಿ ಒಳಗದವ್ರಿ ಎರಡನ್ನು. ಅದು 1000 ರೂಪಾಯಿ ಒಳಗೆ ಇದು 1000 ರೂಪಾಯಿ ಒಳಗೆ ಐತಿ.
ಅಂದ್ರೆ ನಾನು ಅನ್ಕೊಂಡಿದ್ದೆ, ಯಾಕಂದ್ರೆ ಸೀರೆ ಉಡದಿರೋ ಸೀರೆ ಅದಾವ್ರಿ ನನ್ನ ಕಡೆ ಆಲ್ಮೋಸ್ಟ್, ಅದು ಒಂದು 4 ಸೀರೆ ಅದಾವೆ ಒಟ್ಟ ಹುಟ್ಟು ಇಲ್ಲ, ಅವುಗಳ ಗ್ಲೌಸ್ ಅತಿ ಕಟ್ ಮಾಡಿಸಿಲ್ಲ, ಹಂಗೆ ಅದಾವೆ ಟ್ರೌಸರ್ದಾಗ. ಅದ್ರಾಗ ಒಂದು ಯಾರು ಉಟ್ಕೋಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಇವ್ರು ಏನಂದ್ರು ಫಸ್ಟ್ನೇ ವರ್ಷ ಹೊಸ ಮನೆ ಒಳಗೆ ಫಸ್ಟ್ನೇ ವರ್ಷ ಪೂಜೆ ಮಾಡಿ ನೀನು ಒಂದು ಹೊಸದ ತಗೋ ಅಂತ ಅಂದ್ರೆ, ಹಂಗಾಗಿ ನಾನು ಅಂತಂದ್ರೆ ಇಷ್ಟ ಆಯ್ತು ನೋಡ್ರಿ ನಾನು ಶಾಪಿಂಗ್ ಮಾಡಿರೋದು. ಇದನ್ನಂತೂ ಇದು ಅಂತ ನಿಮಗೆಲ್ಲ ಗೊತ್ತೈತಿ, ಇದು ಯಜ್ ಮಾಡ್ರ ತಂದಿದ್ದೆ ಅಂಗಡಿ ಒಳಗೆ, ಭಾಳ ಜನ ಇಷ್ಟಪಟ್ಟಿದ್ದೀನಿ ಇದನ್ನು. ಓಕೆ ಸ್ನೇಹಿತರೆ, ಇಷ್ಟ ಆಯ್ತು ನೋಡ್ರಿ ನಮ್ಮ ಶಾಪಿಂಗ್, ಏನೆಲ್ಲ ತಂದಿದ್ದು ಜ್ಞಾನ ಹಬ್ಬಕ್ಕೆ ಅಂತೇಳಿ. ಇದರೊಂದಿಗೆ ಇಲ್ಲಾಗಿ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಸಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.